ಕರ್ನಾಟಕ ನಾಟಕ ಅಕಾಡೆಮಿ ಬೆಂಗಳೂರಿಗೆ ನೂತನ ಸದಸ್ಯರಾಗಿ ಆಯ್ಕೆಯಾಗಿರುವ ಸಂದೀಪ್ ಬಿ ಆಗಸ್ಟ್ 11ರ ಶುಕ್ರವಾರದಂದು ಕನ್ನಡ ಭವನದಲ್ಲಿ ಜರುಗಿದ ಅದ್ಧೂರಿ ಅಭಿನಂದನಾ ಸಮಾರಂಭ ಇಂದು 4ನೇ ಯುಎನ್ ಜಾಗತಿಕ ರಸ್ತೆ ಸುರಕ್ಷತಾ ಸಪ್ತಾಹ ರಾಜೀವ್ ಮೆಮೋರಿಯಲ್ ಕಾಲೇಜ್ ಆಫ್ ಫಾರ್ಮಸಿ ವಿದ್ಯಾರ್ಥಿಗಳಿಂದ ರ್ಯಾಲಿ ಮುಂದಿನ ದಿನಗಳಲ್ಲಿ ಎಸ್ಸಿ ಎಸ್ಟಿ ಸರ್ಕಾರಿ ನೌಕರರ ಬಡ್ತಿ ಮೀಸಲಾತಿಯಲ್ಲಿ ಆಗುವ ಸಾಧಕ ಬಾಧಕ ಕುರಿತು ವಿಚಾರ ಸಂಕಿರಣ ಬಡ್ತಿ ಮೀಸಲಾತಿ ಸಂವಿಧಾನಬದ್ಧ ಹಕ್ಕು ಹೊರತು ಭಿಕ್ಷೆ ಅಲ್ಲ ಎಂದ ಡಾಕ್ಟರ್ ರಾಮಚಂದ್ರಯ್ಯ ಬುಡಕಟ್ಟು ಸಮುದಾಯ ಕಲೆ ಸಂಸ್ಕೃತಿಯ ಮೂಲ ಹಿರಿಯ ಸಾಹಿತಿ ಡಾಕ್ಟರ್ ಸೂಗಯ್ಯ ಹಿರೇಮಠ ಹೇಳಿಕೆ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಎಬಿಬಿಬಿ ಒತ್ತಾಯ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದ ಕುಲಪತಿಗಳಿಗೆ ಮನವಿ ಜಿಲ್ಲಾ ವಿಕಲಚೇತನರ ಕಲ್ಯಾಣ ಇಲಾಖೆಯ ಕಚೇರಿ ಸ್ಥಳಾಂತರಕ್ಕೆ ಆಗ್ರಹ ರಾಜ್ಯ ನಿರುದ್ಯೋಗಿ ವಿಕಲಚೇತನರ ಸಂಘರ್ಷ ಸಮಿತಿಯಿಂದ ರಸ್ತೆ ತಡೆ ಸ್ವಾಗತ ನಾನು ಅಂಬುಜಾಮಣ್ ಖೇಡ್ಕರ್ ಕರ್ನಾಟಕ ನಾಟಕ ಅಕಾಡೆಮಿ ಬೆಂಗಳೂರಿಗೆ ನೂತನ ಸದಸ್ಯರಾಗಿ ಆಯ್ಕೆಗೊಂಡಿರುವ ಸಂದೀಪ್ ಬಿ ಅವರಿಗೆ ಅಭಿನಂದನಾ ಸಮಾರಂಭ ಜರುಗಿತು ಕರ್ನಾಟಕ ನಾಟಕ ಅಕಾಡೆಮಿ ನೂತನ ಸದಸ್ಯ ಹಾಗೂ ಯುವ ರಂಗಕರ್ಮಿ ಸಂದೀಪ್ ಬಿ ಅವರನ್ನು ಗುರುತಿಸುವ ಅಕಾಡೆಮಿ ಉತ್ತಮ ನಿರ್ಧಾರ ಕೈಗೊಂಡಿದ್ದು ಯುವ ಪೀಳಿಗೆ ರಂಗಭೂಮಿಯ ರಾಯಭಾರತ್ವ ವಹಿಸಬೇಕು ಎಂಬುದಕ್ಕೆ ಸಂದೀಪ್ ಸಾಕ್ಷಿ ಒದಗಿಸುವಂತಿದ್ದಾರೆ ಎಂದು ರಂಗ ಸಮಾಜದ ಸದಸ್ಯೆ ಡಾಕ್ಟರ್ ಸುಜಾತಾ ಜಂಗಂಶೆಟ್ಟಿ ಹೇಳಿದ್ದಾರೆ ಭೂಮಿಯೋಗ ಫೌಂಡೇಶನ್ ಟ್ರಸ್ಟ್ ಇಂಡಿಯನ್ ಕಲ್ಚರಲ್ ಸೆಂಟರ್ ಮತ್ತು ಚಾರಿಟೇಬಲ್ ಟ್ರಸ್ಟ್ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಹಾಗೂ ಗೆಳೆಯರ ಬಳಗವು ಶುಕ್ರವಾರ ರಾತ್ರಿ ಕನ್ನಡ ಭವನದ ಬಾಪುಗೌಡ ದರ್ಶನಪುರ ರಂಗಮಂದಿರದಲ್ಲಿ ಹಮ್ಮಿಕೊಂಡಿದ್ದ ಅಭಿನಂದನಾ ಸಮಾರಂಭದಲ್ಲಿ ಅವರು ಮಾತನಾಡಿದರು ಪತ್ರಕರ್ತರ ಬಳಗದ ಪರವಾಗಿ ದೇವೇಂದ್ರಪ್ಪ ಅವಂಟಿ ಹಾಗೂ ಪ್ರಭಾಕರ್ ಜೋಶಿ ಅವರು ಸಂದೀಪ್ ಬಿ ಅವರನ್ನು ಸನ್ಮಾನಿಸಿದರು ಈ ಸಂದರ್ಭದಲ್ಲಿ ಪ್ರಜಾ ಟಿವಿಯ ಅರುಣ್ ಕುಮಾರ್ ಕದಂ ಸೈಯದ್ ಅಬಿದ್ ಹುಸೇನ್ ರಾಜು ಉದ್ನೂರ್ ಗಣೇಶ್ ಪಾಟೀಲ್ ಚಂದ್ರಶೇಖರ್ ಕವಲಗ ಸರೋಜಾ ಆರ್ ಯಮಕರನ್ ಮರಡಿ ಮತ್ತು ರಾಜು ಯಮಕರನ್ ಮರಡಿ ಸೇರಿದಂತೆ ಇತರರು ಸಾಥ್ ನೀಡಿದರು ಆ ಸಿಕ್ಕ ಅವಕಾಶವನ್ನು ಪ್ರಾಮಾಣಿಕವಾಗಿ ಮಾಡಿದಾಗ ಮಾತ್ರ 4-8 ದಿನ ಜನಮಾನಸದಲ್ಲಿ ಉಳಿಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನು ಹೇಳ್ತೀನಿ ಹಾಗೆ ನಮಗೆ ಸಿಕ್ಕ ಅವಕಾಶವನ್ನು ನಾವು ತಲೆ ತಿರುಗಿಸಿಕೊಳ್ಳದೆ ಅದನ್ನು ಪ್ರಾಮಾಣಿಕವಾಗಿ ಜನರತ್ರ ಮುಟ್ಟಿಸಬೇಕು ಆ ಕೆಲಸ ಸಂದೀಪ್ ಮಾಡ್ತಾನೆ ಅಂತ ಅನ್ನೋದು
ನನ್ನ ಒಂದು ಭರವಸೆ ಇದೆ ಅಂತ ಹೇಳ್ತೀನಿ. ನಮ್ಮ ಭಾಗದಲ್ಲಿ ನಾಟಕ ಅಕಾಡೆಮಿ ಅಂದರೆ ಪಕ್ಕದ ಜಿಲ್ಲೆ ರಾಯಚೂರಿನಿಂದ ಶಾಂತಾ ಕುಲಕರ್ಣಿ ಮತ್ತು ನಮ್ಮ ಜಿಲ್ಲೆಯ ಸಂದೀಪ್ ಇಬ್ಬರೂ ಕೂಡ ನಾಟಕ ಅಕಾಡೆಮಿಯ ಸದಸ್ಯರಾಗಿದ್ದಾರೆ. ಇಬ್ಬರೂ ಜೊತೆ ಜೊತೆಯಾಗಿ ಕೆಲಸ ಮಾಡಿ ಒಂದು ರಂಗಭೂಮಿ ನಮ್ಮ ಭಾಗದ ರಂಗಭೂಮಿಯನ್ನು ಕಟ್ಟುವಲ್ಲಿ ಒಂದು ಶಕ್ತಿಯನ್ನು ಹಾಕ್ತಾರೆ. ಇಬ್ಬರೂ ಒಟ್ಟೊಟ್ಟಾಗಿ ಸೇರಿ ನಮ್ಮ ಹೈದರಾಬಾದ್ ಕರ್ನಾಟಕದ ಎಲ್ಲ ಈ ನಮ್ಮ ಜನಪದ ರಂಗಭೂಮಿ ಗ್ರಾಮೀಣ ರಂಗಭೂಮಿ ವೃತ್ತಿ ರಂಗಭೂಮಿ ಎಲ್ಲವನ್ನೂ ತಗೊಂಡು ಹೋಗ್ತಾರೆ ಅನ್ನುವ ಭರವಸೆ ನನಗಿದೆ. ಅವರು ಆ ರೀತಿಯಲ್ಲಿ ಕೆಲಸ ಮಾಡಬೇಕು ಅಂತ ಹೇಳ್ತೀನಿ. ಆತ್ಮೀಯರೇ, ಯಾವಾಗಲೂ ನಾವು ಹವ್ಯಾಸಿಯವರಿಗೆ ವೃತ್ತಿ ರಂಗಭೂಮಿ ಅಂದರೆ ಆಗಲ್ಲ, ವೃತ್ತಿ ರಂಗಭೂಮಿಯವರಿಗೆ ಹವ್ಯಾಸಿ ರಂಗಭೂಮಿ ಅಂದರೆ ಆಗಲ್ಲ. ಹಿರಿಯ ರಂಗಕರ್ಮಿ ಪ್ರಭಾಕರ್ ಸಾತ್ಕೇಡ್ ಮಾತನಾಡಿ, ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಅನೇಕ ಕಲಾವಿದರು ಇದ್ದಾರೆ, ಅವರಿಗೆ ದೊರಕುತ್ತಿರುವ ಅವಕಾಶಗಳು ಕಡಿಮೆ. ಇಂತಹ ಸ್ಥಿತಿಯಲ್ಲಿ ಸಂದೀಪ್ ಅವರನ್ನು ರಾಜ್ಯ ನಾಟಕ ಅಕಾಡೆಮಿ ಗುರುತಿಸಿರುವುದು ಈ ಭಾಗದ ಯುವ ಸಮೂಹಕ್ಕೆ ಪ್ರೇರಣಾದಾಯಕ ಎಂದರು. ಎಲ್ಲರ ಜೊತೆಗೆ ಹೊಂದಿಕೊಂಡು ಹೋಗುವಂತಹ ಆತನ ಸ್ವಭಾವ ಬಹಳ ಉತ್ತಮವಾಗಿದೆ. ಯಾವಾಗಲೂ ನಗ್ತಾ ನಗ್ತಾ ಇರ್ತಾನೆ. ಒಳ್ಳೆಯ ಆರ್ಟಿಸ್ಟ್, ಒಳ್ಳೆಯ ಹಾಡುಗಾರ. ಇಂಥವರೊಬ್ಬನನ್ನು ಈ ಭಾಗಕ್ಕೆ ಮಾಡಿದ್ರೆ ನಮ್ಗೆ ಬಹಳ ಸಂತೋಷ ಆಗ್ತಾ ಇದೆ. ನಾವೆಲ್ಲರೂ ಅವನಿಗೆ ಮುಂದಿನ 3 ವರ್ಷಗಳವರೆಗೆ ಎಲ್ಲರೂ ಈ ಭಾಗದ ಎಲ್ಲ ಕಲಾವಿದರು, ಆಸಕ್ತರು, ನಾಟಕಕಾರರು, ನಿರ್ದೇಶಕರು, ನಟರು ಮತ್ತು ಎಲ್ಲ ಸಹೋದರರು ಆತನಿಗೆ ಎಲ್ಲ ರೀತಿಯಿಂದ ಸಹಕಾರ ಮಾರ್ಗದರ್ಶನ ನೀಡೋಣ ಅಂತ ಹೇಳೋಣ. ಜೊತೆಗೆ ಆತನೂ ಸಹಿತ ಏನಪ್ಪ ಅಂತಂದರೆ ಎಲ್ಲವನ್ನೂ ಏನಪ್ಪ ಅಂದರೆ ಮುಂದಿನ ದಿನಗಳಲ್ಲಿ ವಿಶೇಷವಾಗಿ ಮುಂಬರುವ 9 ತಿಂಗಳವರೆಗೆ ಸ್ವಲ್ಪ ಹೆಚ್ಚು ಕ್ರಿಯಾಶೀಲ ಆಗಬೇಕು ಅಂತ ನನ್ನ ಆಸೆ. ಯಾವುದೇ ಅವಕಾಶಗಳು ಬಂದರೆ ಸರ್ಕಾರದಿಂದ ಕಸಿದುಕೊಂಡು ಬರಬೇಕು ನಮ್ಮಲ್ಲಿ. ಯಾಕಂದರೆ ಮುಂದಿನ 9 ತಿಂಗಳ ನಂತರ ಎಲೆಕ್ಷನ್ ಇದೆ. ಎಲೆಕ್ಷನ್ನಲ್ಲಿ ಏನಾಗ್ತದೆ ಗೊತ್ತಿಲ್ಲ. ಅದಾದ ನಂತರ ಅಕಾಡೆಮಿಯಲ್ಲಿಯೂ ಬದಲಾವಣೆಗಳಾಗುವಂಥ ಸಾಧ್ಯತೆ ಇರ್ತದೆ. ಅದಕ್ಕೆ ಈ 9 ತಿಂಗಳ ಒಂದು ಕಠಿಣವಾದಂಥ ಒಂದು ಒಂಥರ ಪರೀಕ್ಷೆ ಇದ್ದಂಗೆ. ರಂಗಾಯಣ ನಿರ್ದೇಶಕ ಮಹೇಶ್ ವಿ ಪಾಟೀಲ್ ಮಾತನಾಡಿ, ಸಂದೀಪ್ ಅವರ ನೇಮಕದಿಂದ ರಂಗಾಯಣಕ್ಕೆ ಮತ್ತಷ್ಟು ಶಕ್ತಿ ಬಂದಿದೆ ಎಂದರು. ಈ ಅಕಾಡೆಮಿ ಮೆಂಬರ್ಶಿಪ್ ಏನು ನಿಮಗೆ ಸಿಕ್ಕಿದೆ, ಇದು ನೀವು ಸರಿಯಾಗಿ ನೋಡ್ಕೊಂಡು ಹೋಗಬೇಕು. 3 ವರ್ಷ ತನಕ ಎಲ್ಲರ ಜೊತೆಯಲ್ಲಿ ಎಲ್ಲರೂ ಎಲ್ಲ ಸಂಘ ಸಂಸ್ಥೆ ಎಲ್ಲ ರಂಗ ಚಟುವಟಿಕೆ ಯಾರು ಮಾಡ್ತಾ ಇದ್ದಾರೆ ಅವ್ರ ಜೊತೆಯಲ್ಲಿ ಹೊಂದಿಕೊಂಡು ಹೋಗಬೇಕು. ಆವಾಗ 3 ವರ್ಷದ ಆಗಿದ ನಂತರ ತಮಗೆ ಇನ್ನು ಮೇಲೆ ನಮ್ಮ ಒಂದೇ ಸಿಗುತ್ತೆ. ಒಂದೇ ಸರ್ಕಾರ, ಒಂದೇ ಅಕಾಡೆಮಿ ಇದ್ದಾಗ ತಾವು ನಾವು ಎಲ್ಲರೂ ಒಬ್ಬರಿಗೆ ಒಬ್ಬರು ಹೆಲ್ಪ್ ಮಾಡಿಕೊಂಡು ಒಂದು ಒಳ್ಳೆ ಕೆಲಸ ಮಾಡೋಣ ಅಂತ ಶುಭಾಶಯ ಹಾರೈಸಿ ನನ್ನ 3 ಮಾತುಗಳನ್ನು ಮುಗಿಸ್ತೇನೆ. ನಿಮಗೆ ನನ್ನ ಕಡೆಯಿಂದ ಬ್ಲೇಸಿಂಗ್ಸ್, ಆಶೀರ್ವಾದ. ನಾನು ನಿಮಗಿಂತ ದೊಡ್ಡವನಿದ್ದೀನಿ, ಅದಕ್ಕೆ ಆಶೀರ್ವಾದ ಕೊಡ್ತಾ ಇದ್ದೀನಿ. ಒಳ್ಳೆ ಕೆಲಸ ಮಾಡಿ. ಜಿಲ್ಲಾ ಪಂಚಾಯತಿ ಮಾಜಿ ಅಧ್ಯಕ್ಷ ಅಂಬರಾಯ್ ಅಷ್ಟಗಿ ಮಾತನಾಡಿದರು. ನಮ್ಮಲ್ಲಿ ಇಷ್ಟೇ ಹೈದರಾಬಾದ್ ಕರ್ನಾಟಕ ಭಾಗ ಕಲೆಯಲ್ಲಿ, ಸಂಸ್ಕೃತಿಯಲ್ಲಿ, ನಾಟಕದಲ್ಲಿರ್ಬೋದು, ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ನಾವು ಮೈಸೂರು ಮತ್ತು ಬೆಂಗಳೂರು ಡಿವಿಷನ್ಗೆ ಹೋಲಿಸಿದ್ರೆ ಸ್ವಲ್ಪ ಹಿಂದೆನೇ ಇದ್ದೀವಿ. ತಮಗೆ ಅವಕಾಶ ಇದೆ, ಸಾಧ್ಯ ಆದಷ್ಟು ಈ ಭಾಗದ ಯುವಕರಿಗೆ ಈ ಒಂದು ಕ್ಷೇತ್ರದಲ್ಲಿ ತೊಡಗಿಸ್ರಿ ಅಂತಕ್ಕಂಥ ಮನವಿ ಮಾಡಿಕೊಂಡು ನನಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕಾಗಿ ತಮ್ಮೆಲ್ಲರಿಗೂ ವಂದಿಸಿ ಮತ್ತೊಮ್ಮೆ ಸಂದೀಪ್ ಅವರಿಗೆ ಅಭಿನಂದನೆಗಳು ಸಲ್ಲಿಸಿ 4 ಮಾತು ಮುಗಿಸ್ತೀನಿ. ನಮಸ್ಕಾರ. ಸಂದೀಪರವರ ತಾಯಿಗೆ ಮೊಟ್ಟ ಮೊದಲಿಗೆ ನನ್ನ ಒಂದು ದೊಡ್ಡ ನಮಸ್ಕಾರವನ್ನು ತಿಳಿಸುತ್ತಾ 10 ಹಡೆಯುವುದಕ್ಕಿಂತ ಮುಂಚೆ ಒಂದು ಮತ್ತೊಂದು ಹಡೆದರೆ ಮಗನ ಹಡೆದೇ ನಮ್ಮ ಎನ್ನುವ ಹಾಗೆ ಅವರೊಂದು ಸಂದೀಪ್ರವರ ಮಗವನ್ನು ಈ ಒಂದು ಬೆಳಕನ್ನು ಚೆಲ್ಲಿದ್ದಾರೆ. ತಮ್ಮ ಒಂದು ಉದರದಲ್ಲಿ ಹುಟ್ಟಿ ನಾಟಕ ಅಕಾಡೆಮಿಯ ಸದಸ್ಯರಾಗಿರಬೇಕು ಸಾರ್ಥಕ ಅಂತ ಹೇಳುತ್ತಾ, ಇತ್ತೀಚೆಗೆ ನಾವು ಕಲಬುರಗಿ ಜಿಲ್ಲಾ ಪತ್ರಕರ್ತರು ಸೇರಿ ಒಂದು ನಾಟಕ ಮಾಡಿದ್ದೀವಿ, ಪ್ರೇಕ್ಷಕರೆಲ್ಲ ನೋಡಿದ್ದೀವಿ. ಆ ನಾಟಕ ಮಾಡುವ ಸಂದರ್ಭದಲ್ಲಿ ಅದು ಆರಂಭವಾಗಿ ಒಂದು ವಾರದೊಳಗೆ ನಮ್ಮ ಸಂದೀಪ್ ಅವರು ನಾಟಕ ಮಾಡ್ತಿದ್ದಂಥ ಪತ್ರಕರ್ತರು ನಮ್ಮದೇನೇ ಇದ್ರೆ ಸೇರಿದ್ರಿ ಅಂತ ಬಂದರು. ಅವರು ಬಂದಮೇಲೆ ಆ ನಾಟಕಕ್ಕೆ ಒಂದು ಹೊಸ ತಿರುವೇ ಬಂದ್ಬಿಡ್ತು. ಪ್ರಾಯಶಃ ಸಂದೀಪ್ ಅವರು ನಮ್ಮ ಪತ್ರಕರ್ತರ ಸಂಘದ ನಾಟಕಕ್ಕೆ ಬರದೇ ಇದ್ದಿದ್ರೆ ಪ್ರಾಯಶಃ ನಾಟಕ ಇಷ್ಟೊಂದು ಭರ್ಜರಿಯಾಗಿ ಯಶಸ್ವಿ ಆಗ್ತಿರ್ಲಿಲ್ಲ ಅಂತ ನಾನು ಸ್ಪಷ್ಟವಾಗಿ ಆ ನಾಟಕದ ನಿರ್ದೇಶಕನಾಗಿ ಕೂಡ ಹೇಳ್ತಿದ್ವಿ. ಅಷ್ಟೊಂದು ಕ್ರಿಯಾಶೀಲರಾಗಿರುವಂಥ, ಉತ್ಸಾಹಿಯಾಗಿರುವಂಥ ಸಂದೀಪ್ ಅಂತ ಯುವಕರಿಗೆ ನಾಟಕ ಅಕಾಡೆಮಿಯ ಸದಸ್ಯರನ್ನಾಗಿ ಮಾಡೋ ಮೂಲಕ ಕರ್ನಾಟಕ ಸರ್ಕಾರ ನಿಜಕ್ಕೂ ಅಭಿನಂದನಾರ್ಹ ಕೆಲಸವನ್ನು ಮಾಡಿದ್ದಂತ ಹೇಳಿ, ಆ ಮೂಲಕ ನಮ್ಮ ಜಿಲ್ಲೆಯ ಅದರಲ್ಲಿ ಭಾಳ ಮುಖ್ಯವಾಗಿ ಗ್ರಾಮೀಣ ಪ್ರದೇಶದ
ಹವ್ಯಾಸಿ ರಂಗ ಕಲಾವಿದರ ಪರವಾಗಿ ನನ್ನ ಸಂದೀಪ್ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ನಮಸ್ಕಾರ. ಮೊದಲನೇದಾಗಿ ಸಂದೀಪ್ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಚಿಕ್ಕ ವಯಸ್ಸಿನಲ್ಲೇ ಒಂದು ದೊಡ್ಡ ಜವಾಬ್ದಾರಿ ಸಿಕ್ಕಿದೆ ಅಂತ ನನ್ನ ಅಭಿಪ್ರಾಯ. ಯಾಕಂದರೆ ಅವರು ಚಿಕ್ಕ ವಯಸ್ಸಿನಲ್ಲೇ ರಂಗಭೂಮಿ ಕ್ಷೇತ್ರಕ್ಕೆ ಕೊಟ್ಟಂತಹ ಕೊಡುಗೆನ ಪರಿಗಣಿಸಿ ಇವತ್ತು ರಾಜ್ಯ ಸರ್ಕಾರ ಅವ್ರನ್ನ ನಾಟಕ ಅಕಾಡೆಮಿ ಸದಸ್ಯರನ್ನ ಮಾಡಿದೆ. ನಿಜವಾಗ್ಲೂ ನಾನು ಅವರ ಮಾಧ್ಯಮದಲ್ಲಿ ಕೆಲಸ ಮಾಡ್ತಿರೋ ಸಂದರ್ಭದಲ್ಲಿ ಅವರ ರಂಗಭೂಮಿ ಚಟುವಟಿಕೆ, ಅವ್ರ ನಾಟಕ ರಚನೆ ಇರ್ಬೋದು, ನಿರ್ದೇಶನ, ಬೇರೆ ಬೇರೆ ಎಲ್ಲ ರೀತಿಯ ನಾಟಕಕ್ಕೆ ಸಂಬಂಧಪಟ್ಟಂಗೆ ಬಹುಮುಖ ಸೇವೆನ ಅವರು ಸಲ್ಲಿಸ್ತಾ ಇದ್ದಾರೆ. ನಾವು ಲೈಂಗಿಕ ಅಲ್ಪಸಂಖ್ಯಾತರ ನಾಟಕ ಮಾಡ್ತೀವಿ. ಈ ಥರ ಬೇರೆ ಬೇರೆ ವಿಭಿನ್ನ ಪ್ರಯೋಗಗಳ ಮೂಲಕ ಅವರು ಒಂದು ತಮ್ಮದಾದ ಕೊಡುಗೆಯನ್ನು ಕೊಡ್ತಾ ಇದ್ದಾರೆ. ಜೊತೆಗೆ ನಮಗೆ ಭಾಳ ಹತ್ತಿರ ಆಗಿದ್ದು ಇತ್ತೀಚೆಗೆ ರಂಗಾಯಣದಿಂದ ಏನು ಮಕ್ಕಳ ಬೇಸಿಗೆ ಶಿಬಿರ ಆ ಸಂದರ್ಭದಲ್ಲಿ ಅದಾದ ನಂತರ ನಮ್ಮದೇ ಏನು ಪತ್ರಕರ್ತರಿಂದಲೇ ಒಂದು ನಾಟಕ ಮಾಡಬೇಕಂತ ಒಂದು ಏನು ಪ್ರಯತ್ನ ಮಾಡಬೇಕ ಸಂದರ್ಭದಲ್ಲಿ ಅವ್ರ ಕೊಡುಗೆನ ನಾವು ಖಂಡಿತ ಮರಲಿಕ್ಕಾಗಲ್ಲ. ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯ ಈಶ್ವರ ಇಂಗೇನ್ ಕೇಂದ್ರದಲ್ಲಿ ಹಾಗೂ ಕರ್ನಾಟಕ ಸರ್ಕಾರದ ಕರ್ನಾಟಕ ಅಕಾಡೆಮಿಯ ಸದಸ್ಯರಾಗಿ ನೂತನ ಸದಸ್ಯರಾಗಿ ಆಯ್ಕೆ ಆಗಿರ್ತಕ್ಕಂಥ ಸಂದೀಪ್ ಸಿಂಗ್ ಸಂದೀಪ್ ಅವರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಮತ್ತು ಮೊದಲಿಗೆ ನಾನು ಸಲ್ಲಿಸ್ತೇನೆ. ಆ ಸದಸ್ಯ ಇವತ್ತು ನಮ್ಮ ಸಹೋದರ. ನನಗೆ ದೀದಿ ಕೈಸಾ ಕರ್ನಾಜಿ, ದೀದಿ ಕೈಸಾ ಕರ್ನಾಜಿ, ಅರೆ ಚುಬೆಟ್ಟೋಜಿ ಏಕ್ ನಾಯಕ್ ದಿನ ಟೈಮ್ ಇರ್ತಾ ಅಂತ ಒಂದಿಲ್ಲ ಒಂದಿನ ಅವಕಾಶ ಸಿಗ್ತಾವ. ಆದರೂ ನಾವು ಯಾವಾಗಲೂ ದುಡುಕಬಾರ್ದು, ಆ ಅವಕಾಶಕ್ಕೆ ನಾವು ಫೈಟ್ ಮಾಡಬೇಕು. ಯಾವತ್ತು ನೋಡಿದಾಗ ಮೈಸೂರು, ಬೆಂಗಳೂರು ಆ ಕಡೆ ಒಟ್ಟು ಪೋಸ್ಟ್ಗಳು ನಮಗೆ ಕಡೆ ಈ ಜನರಿಗೆ ಭಾವಿತ ಕೇಳ್ತಾನೆ ಇರಲಿಲ್ಲ. ಇವತ್ತು ಇಷ್ಟು ಸಂತೋಷ ತಂದಿದೆ ಕಲಬುರಗಿ ಜಿಲ್ಲೆಗೆ. ಎಲ್ಲರಿಗೆ ಒಂದೊಂದು ಈ ಅವಕಾಶ ಒಂದು ಸಿಕ್ಕಿದ್ದಕ್ಕೆ ನಮಗೆ ಕಲಾವಿದರಿಗೆ ಒಂದು ಬಹಳ ಸಂತೋಷ ಆಗಿದೆ. ಪತ್ರಕರ್ತರಾದ ಡಾಕ್ಟರ್ ಶಿವರಾಮ್ ಅಸುಂಡಿ, ಪ್ರಭಾಕರ್ ಜೋಶಿ, ಭೂಮಿಯೋಗ ಫೌಂಡೇಶನ್ ಟ್ರಸ್ಟ್ನ ಮಲ್ಲಿಕಾರ್ಜುನ್ ಗುಳ್ಳಾ, ಅಧಿಕಾರಿ ದತ್ತಪ್ಪ ಸಾಗ್ನೂರ್, ಹಿರಿಯ ಕಲಾವಿದೆ ಹನಿಫಾ, ಶಾಂತಾಬಾಯಿ ಮಾಳಗಿ ಸೇರಿದಂತೆ ಇತರರಿದ್ದರು. ಸುಮಾರು 18 ವರ್ಷಗಳ ರಂಗಭೂಮಿ ಮತ್ತು ಜನಪದ ಕಲೆಗಳ ಅನುಭವ ಇರುವಂತಹ ನನಗೆ ಮತ್ತು ಅತ್ಯಂತ ಹೆಚ್ಚು ಕೆಲಸಗಳನ್ನು ನಾನು ಮಾಡ್ತಾ ಇದ್ದೀನಿ, ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀನಿ ಅಂತ ಮತ್ತು ಎಲ್ಲ ಜನ ಸಮುದಾಯವನ್ನು ತಗೊಂಡು ಹೋಗ್ತಾ ಇದ್ದೀನಿ ಅಂತ ಈ ಒಂದು ಈ ಎಲ್ಲ ಎಂಗಳಲ್ಲಿ ಸಂದೀಪ್ ಒಬ್ಬ ಒಳ್ಳೆ ಕೆಲಸಗಾರ ಅಂತ ನನ್ನನ್ನು ನಂಬಿ ಕರ್ನಾಟಕ ಸರ್ಕಾರ, ಕರ್ನಾಟಕ ನಾಟಕ ಅಕಾಡೆಮಿ ನನ್ನನ್ನು ಆಯ್ಕೆ ಮಾಡಿದ್ದಕ್ಕಾಗಿ ನಾಟಕ ಅಕಾಡೆಮಿಗೆ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಗೌತಂಬಿ ನಿರೂಪಿಸಿದರು. ಯುವ ಕಲಾವಿದರಾದ ರವಿ ಕಾಂಬಳೆ ಸ್ವಾಗತಿಸಿದರು. ಮಿನಿಲ್ ಕುಮಾರ್ ಪರಿಚಯಿಸಿದರು. ನಾಗರಾಜ್ ಸಾಲೊಳಗಿ ವಂದಿಸಿದರು. ಹನುಮಂತರಾವ್ ಕಂಟೇಕರ್, ಶರಣು ನಾಯ್ಕೊಡೆ, ಕಲ್ಯಾಣಿ ಭಜಂತ್ರಿ ಸೇರಿದಂತೆ ಇತರರು ವೇದಿಕೆ ಮೇಲಿದ್ದರು. ನೂರಾರು ಜನ ಕಲಾಭಿಮಾನಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ರಾಜೀವ್ ಮೆಮೋರಿಯಲ್ ಕಾಲೇಜ್ ಆಫ್ ಫಾರ್ಮಸಿ ವಿದ್ಯಾರ್ಥಿಗಳಿಂದ ರಸ್ತೆ ಸುರಕ್ಷತಾ ರ್ಯಾಲಿ ನಡೆಸಲಾಯಿತು. ಇಂದು 4ನೇ ಯುಎನ್ ಜಾಗತಿಕ ರಸ್ತೆ ಸುರಕ್ಷತೆ ಸಪ್ತಾಹದ ಅಂಗವಾಗಿ ರಾಜೀವ್ ಮೆಮೋರಿಯಲ್ ಕಾಲೇಜ್ ಆಫ್ ಫಾರ್ಮಸಿಯ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು, ಸಿಬ್ಬಂದಿಗಳು ಸೇರಿದಂತೆ ಇತರರು ಜನರಲ್ಲಿ ರಸ್ತೆ ಸುರಕ್ಷತೆ ಬಗ್ಗೆ ಅರಿವು ಮೂಡಿಸಲು ರ್ಯಾಲಿಯನ್ನು ಆಯೋಜಿಸಿದ್ದರು. ಇವತ್ತು ನಮ್ಮ NSS ವತಿಯಿಂದ ರಸ್ತೆ ಸುರಕ್ಷಾ ಸಪ್ತಾಂಗವಾಗಿ ನಾವು ಈ ಒಂದು ಅವೇರ್ನೆಸ್ ಪ್ರೋಗ್ರಾಮ್, ಸೆನ್ಸಟೈಸೇಷನ್ ಪ್ರೋಗ್ರಾಮ್ ಟು ದ ಕಾಮನ್ ಪಬ್ಲಿಕ್ ಇನ್ ಅಸೋಸಿಯೇಷನ್ ವಿತ್ ಅವರ್ ಟ್ರಾಫಿಕ್ ಪೊಲೀಸ್ ಡಿಪಾರ್ಟ್ಮೆಂಟ್ ಆಫ್ ಗುಲ್ಬರ್ಗಾ, ಅದಕ್ಕೆ ನಮ್ಮ ಮೇಡಮ್ ಅವರು ಇಂದಿರಾಬಾಯಿ ಆ್ಯಂಡ್ ಮತ್ತು ರಾಮಚಂದ್ರ ಅವರು ಮತ್ತು ಅವರ ಪೂರಾ ಟೀಮ್ ನಮಗೆ ಸಹಯೋಗ ಮಾಡಿದೆ. ಇದರಿಂದಾಗಿ ನಾವು ಜನರಲ್ಲಿ ಅರಿವೆ ಮೂಡಿಸಲು
ಬಹಳಷ್ಟು ನಮ್ಮ ವಿದ್ಯಾರ್ಥಿ ವರ್ಗದವರು ಸ್ಲೋಗನ್ಸ್ ಮಾಡಿ ಜನರಿಗೆ ಅರಿವಾಗುವಂತೆ ಇವತ್ತು ಆ ವಿಷಯವನ್ನು ತಿಳಿಸಿರ್ತಾರೆ. ಇದರಿಂದ ಜನರು ಈ ಸ್ಲೋಗನ್ಸ್ ನೋಡಿ ಬರೀ ನೋಡಿ ಹೋಗಬಾರದು, ಇದನ್ನು ಅವರು ತಮ್ಮ ಪ್ರಾಕ್ಟಿಕಲ್ ಲೈಫಲ್ಲಿ ಇಂಪ್ಲಿಮೆಂಟ್ ಮಾಡಿಕೊಂಡ್ರೆ ಈ ಆಕ್ಸಿಡೆಂಟಿಂದ ಆಗುವ ಅನಾಹುತಗಳು ಮತ್ತು ಕುಡಿತದಿಂದ ಆಗುವ ಅನಾಹುತಗಳಿಂದ ನಾವು ತಪ್ಪಿಸಬಹುದು, ನಮ್ಮ ಜನರು ಆರೋಗ್ಯದಿಂದ ಇರಬಹುದು ಮತ್ತು ಅದರಿಂದ ಈ ಡೆತ್ ರೇಟನ್ನು ಆಕ್ಸಿಡೆಂಟಲ್ ಡೆತ್ ರೇಟನ್ನು ನಾವು ಕಡಿಮೆ ಮಾಡಬಹುದು. ಈ ಈ ಇವತ್ತಿಂದ ನಾವು ಇವತ್ತು ಈ ಒಂದು ಯಾತ್ರೆಯನ್ನು ಮಾಡಿದ್ದೇವೆ. ಇದೇ ಸಂದರ್ಭದಲ್ಲಿ ಜನರಲ್ಲಿ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಒಂದು ಬೀದಿ ನಾಟಕವನ್ನು ಕೂಡ ಪ್ರದರ್ಶಿಸಲಾಯಿತು. ಈ ರ್ಯಾಲಿಯಲ್ಲಿ ಗುಲ್ಬರ್ಗಾ ಸಂಚಾರಿ ವಿಭಾಗದ ಇನ್ಸ್ಪೆಕ್ಟರ್ ಇಂದ್ರಾಬಾಯಿ ಅವರು ಕೂಡ ತಮ್ಮ ಸಹಕಾರವನ್ನು ನೀಡಿದರು. ಅದೇ ರೀತಿ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಅಶೋಕ್ ಮಾಲ್ಪಾಣಿ ಅವರು ಈ ರ್ಯಾಲಿಗೆ ಸ್ಫೂರ್ತಿಯಾಗಿದ್ದರು. ಎನ್ಎಸ್ಎಸ್ ಕೋಆರ್ಡಿನೇಟರ್ ಮೋಹನ್ ರವರು ಈ ರ್ಯಾಲಿಯನ್ನ ನಿರ್ವಹಿಸಿದರು. ಬಡ್ತಿ ಮೀಸಲಾತಿ ಸಂವಿಧಾನಬದ್ಧ ಹಕ್ಕು ಹೊರತು ಭಿಕ್ಷೆ ಅಲ್ಲ ಎಂದು ಡಾಕ್ಟರ್ ರಾಮಚಂದ್ರಯ್ಯ ಹೇಳಿದ್ದಾರೆ. ಬಡ್ತಿ ಮೀಸಲಾತಿ ಸಂವಿಧಾನಬದ್ಧ ಹಕ್ಕೆ ಹೊರತು ಭಿಕ್ಷೆ ಅಲ್ಲ. ಇದಕ್ಕಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ನೌಕರರು ಸಂಘಟಿತರಾಗಿ ಹೋರಾಟ ನಡೆಸಬೇಕಾದ ಅಗತ್ಯತೆವಿದೆ ಎಂದು ಕರ್ನಾಟಕ ರಾಜ್ಯ ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆಯ ಅಪರ ನಿರ್ದೇಶಕ ಡಿಆರ್ ರಾಮಚಂದ್ರಯ್ಯ ಹೇಳಿದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರಿ ಎಸ್ಸಿ ಎಸ್ಟಿ ನೌಕರರ ಸಮನ್ವಯ ಸಮಿತಿ ಜಿಲ್ಲಾ ಶಾಖೆ ಹಾಗೂ ಕರ್ನಾಟಕ ರಾಜ್ಯ ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆ ಹೈದರಾಬಾದ್ ಕರ್ನಾಟಕ ವಿಭಾಗೀಯ ಶಾಖೆಯ ಸಂಯುಕ್ತಾಶ್ರಯದಲ್ಲಿ ಮುಂದಿನ ದಿನದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಸರ್ಕಾರಿ ನೌಕರರ ಬಡ್ತಿ ಮೀಸಲಾತಿಯಲ್ಲಿ ಆಗುವ ಸಾಧಕ ಬಾಧಕ ಕುರಿತು ನಗರದ ಕನ್ನಡ ಭವನದಲ್ಲಿಂದು ಹಮ್ಮಿಕೊಂಡಿದ್ದ ವಿಚಾರ ಸಂಕಿರಣ ಉದ್ಘಾಟಿಸಿ ಅವರು ಮಾತನಾಡಿದರು. ಅದೇ ಅನುಷ್ಠಾನ ಇನ್ನೂ ಹೆಚ್ಚು ಸಮರ್ಥವಾಗಿ ಆಗಬೇಕು ಅನ್ನೋಂಥದ್ದು ನಮ್ಮ ಕೂಗು ಈಗಲೂ ಇದೆ. ಅದೇ ರೀತಿ ಕೇಂದ್ರ ಸರ್ಕಾರದಲ್ಲಿ ಕೂಡ ಒಂದು ಬಿಲ್ ಬಂತು, ಅದನ್ನು ಕೂಡ ಕಾಯ್ದೆಯಾಗಿ ರೂಪಿಸಿ ಅದನ್ನು ಅನುಷ್ಠಾನಗೊಳಿಸಿ ಅಂತ ಒತ್ತಾಯ ಕೂಡ ಇನ್ನೂ ಇದೆ. ಒತ್ತಾಯ ಮಾಡಬೇಕಾಗಿದೆ, ಕೇಂದ್ರ ಸರ್ಕಾರಕ್ಕೆ ನಾವೆಲ್ಲ ಒತ್ತಾಯ ಮಾಡೋಣ. ರಾಜ್ಯ ಸರ್ಕಾರದಲ್ಲಿದೆ, ನಾವು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡೋಣ. ತಾವು ಕೂಡ ಸಾಮಾಜಿಕ ನ್ಯಾಯಕ್ಕಾಗಿ ಈ ಜನಾಂಗದ ಆರ್ಥಿಕ ಅಭಿವೃದ್ಧಿಗಾಗಿ ದಯವಿಟ್ಟು ಗಮನ ಹರಿಸಿ ಆ ಬಿಲ್ಲನ್ನು ಹೊರಗಡೆ ತಂದು ಅದಕ್ಕೆ ನ್ಯಾಯ ದೊರಕಿಸ್ಕೊಡಿ ಅಂತ ಹೇಳಿ ಒತ್ತಾಯ ಮಾಡೋಣ. ಅಧಿಕಾರನ್ನ ಅನುಭವಿಸ್ತಾ ಇದ್ದೆವು. ಇದೆಲ್ಲವೂ ಕೂಡ ಬಾಬಾ ಸಾಹೇಬ್ ಕೊಟ್ಟಂತ ದೇಣಿಗೆ ಅಂತ ನಾನು ಭಾವಿಸ್ತೇನೆ. ಎಲ್ಲರೂ ಭಾವಿಸ್ತಾರೆ ಕೂಡ ಆಗುತ್ತೆ. ಸಮಾನ ಶಿಕ್ಷಣ, ಸಮಾನ ಅಧಿಕಾರ, ಸಮಾನ ಆಸ್ತಿಯ ಹಕ್ಕು. ಬಾಬಾ ಸಾಹೇಬರು ಮೊದಲು ಯಾವ ಸಾರ್ವಜನಿಕ ಬದುಕಿನಲ್ಲಿ ಬಂದು ಬಹಿಷ್ಕೃತ ಹಿತಕಾರಣಿ ಸಭಾ ಸ್ಥಾಪನೆ ಮಾಡಿದ್ರು, ಅದರ ಮೂಲಕ ಅದರ ಮುಖ್ಯವಾದಂಥ ಉದ್ದೇಶ ಶಿಕ್ಷಣ ಮತ್ತು ಆರ್ಥಿಕವಾಗಿ ದಲಿತರಿಗೆ ಒಂದು ಸದೃಢವಾದಂಥ ಬದುಕನ್ನು ಕೊಡಬೇಕೆಂಬಂಥ ಉದ್ದೇಶ ಇಟ್ಕೊಂಡೆ ಏನಪ್ಪ ಅಂದರೆ ಆ ಸಂಘಟನೆಯನ್ನು ಸ್ಥಾಪನೆ ಮಾಡಿದ್ರು. ಮೀಸಲಾತಿ ಅಂದ್ರೇನು, ಯಾಕೆ ಬಂದಿದೆ, ಯಾಕೆ ಎಲ್ಲರಿಗೂ ಯಾಕಿಲ್ಲ, ನಮಗೆ ಯಾಕಿದೆ ಅಂತ ಮೊದಲು ನಾವು ತಿಳ್ಕೊಬೇಕಾಗಿದೆ. ಮತ್ತು ಮೀಸಲಾತಿ ನಾವೇ ತಗೊಳ್ತಾ ಇಲ್ತೀವ ಅನ್ನೋದನ್ನು ಕೂಡ ನಾವು ತಿಳ್ಕೊಬೇಕಾಗಿದೆ. ಇಲ್ಲಿ ದುರಂತ ಏನಾಗೋಗ್ಬಿಟ್ಟಿದೆ, ಯಾರು ತಿಳ್ಕೊಬೇಕಂತವರು ಅವರೊಂದೂ ತಿಳ್ಕೊಳ್ತಿಲ್ಲ, ಯಾರ ಅಗತ್ಯಲ್ಲೂ ಅವ್ರು ತಿಳ್ಕೊಳ್ತಿದ್ದಾರೆ. ಫಾರ್ ಎಕ್ಸಾಂಪಲ್, ಅಂಬೇಡ್ಕರ್ ವಿಚಾರವನ್ನು ನನ್ನ ಪ್ರಕಾರ 1979 ಇಸ್ವಿಯಿಂದ ನನ್ನ ಚಳುವಳಿಯಲ್ಲಿದ್ದೀನಿ ವಿದ್ಯಾರ್ಥಿ ದೆಸೆಯಿಂದ. ಈ ಎಸ್ಸಿ ಎಸ್ಟಿಗಳಿಗಿಂತ ಅಂಬೇಡ್ಕರ್ನ ಹತ್ಕೊಂಡ್ರವರೇ ಮೇಲ್ಜಾತಿಯವರು, ಅದು ನಮ್ಮನ್ನು ಯಾರು ಶೋಷಣೆ ಮಾಡ್ತಾರೆ ಅವರು ಅಂಬೇಡ್ಕರ್ ಅವ್ರನ್ನ ಚೆನ್ನಾಗಿ ಹತ್ಕೊಂಡಿದ್ದಾರೆ. ಆಮೇಲೆ ನಮ್ಮವರು ಹತ್ಕೊಂಡಿಲ್ವಾ ಅಂದರೆ ಅಂಬೇಡ್ಕರ್ ನೆನೆಸ್ಕೊಳ್ಳೋದು ಯಾವಾಗಂದ್ರೆ ನಮಗೆ ರಿಸರ್ವೇಷನ್ ಪ್ರಾಬ್ಲಮ್ ಆದಾಗ ಅಷ್ಟೇ. ಏಕೆಂದರೆ 18% ಬರಬೇಕು ಸರ್, ನನಗೆ ಬ್ಯಾಕ್ಲಾಗಲ್ಲಿ ಬರಬೇಕು ಸರ್, ರೋಸ್ಟ್ರಲ್ಲೆಲ್ಲೋ ಮಿಸ್ ಆಗ್ಬಿಟ್ಟದೆ ಸರ್ ಅಂತಾರೆ. ಆ ರೋಸ್ಟ್ರಲ್ಲೂ ಕೂಡ ಕೆಲವರು ರೋಸ್ಟ್ ಆಗ್ಬಿಡ್ತದೆ. ಈ ರೋಸ್ಟ್ ಹೆಂಗ್ ಬಂತು, ಬ್ಯಾಕ್ಲಾಗ್ ಹೆಂಗ್ ಬಂತು, ಇದನ್ನ ಯಾರು ಕೂಡ ಇವತ್ತವರೆಗೂ ತಿಳ್ಕೊಂಡಿಲ್ಲ. ಸಮಿತಿಯ ಹೈದರಾಬಾದ್ ಕರ್ನಾಟಕ ವಿಭಾಗೀಯ ಅಧ್ಯಕ್ಷ ವಿಕಾಸ್ ಕೆ ಸಜ್ಜನ್ ಅಧ್ಯಕ್ಷತೆ ವಹಿಸಿದ್ದರು.
ಎನ್ಬಿ ಶಿವರುದ್ರಪ್ಪ, ಮಲ್ಲಪ್ಪ ಬಿ ಕಾಳೆ, ಡಿ ಶಿವಶಂಕರ್ ವಿಷಯ ಮಂಡಿಸಿದರು. ಸಮಿತಿಯ ಗೌರವಾಧ್ಯಕ್ಷ ಕೆ ಪ್ರಕಾಶ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಬಿಬಿ ರಾಂಪುರೆ, ಶಿವಶಂಕರಪ್ಪ ಗುರುಗುಂಟೆ, ಶರಣಬಸಪ್ಪ, ವಿಜಯ ದಶರಥ್ ಎಸ್ ಸಂಗನ್, ಸುರೇಶ್ ಶರ್ಮಾ, ಮಾರುತಿ ಗೋಖಲೆ, ಬಿಎಚ್ ನಾಡಗಿರಿ, ಬಸವರಾಜ್ ಭಾಗೋಡಿ ವೇದಿಕೆ ಮೇಲಿದ್ದರು. ಚಾಮರಾಜ್ ದೊಡ್ಡಮನಿ ಕಾರ್ಯಕ್ರಮ ನಿರೂಪಿಸಿದರು. ಸತೀಶ್ ಸಜ್ಜನ್ ವಂದಿಸಿದರು. ಕಲೆ ಸಂಸ್ಕೃತಿಯ ಮೂಲ ಎಂದು ಡಾಕ್ಟರ್ ಸೂಗಯ್ಯ ಹಿರೇಮಠ್ ಹೇಳಿದ್ದಾರೆ. ಜಾನಪದ ಸೇರಿದಂತೆ ಎಲ್ಲ ಕಲೆ ಸಂಸ್ಕೃತಿಗೆ ಮೂಲಾಧಾರ ಬುಡಕಟ್ಟು ಸಮುದಾಯ ಎಂದು ಹಿರಿಯ ಸಾಹಿತಿ ಡಾಕ್ಟರ್ ಸೂಗಯ್ಯ ಹಿರೇಮಠ್ ಹೇಳಿದ್ದಾರೆ. ಕನ್ನಡ ಜಾನಪದ ಪರಿಷತ್ ನಗರದ ಕನ್ನಡ ಭವನದಲ್ಲಿಂದು ಹಮ್ಮಿಕೊಂಡಿದ್ದ ವಿಶ್ವ ಬುಡಕಟ್ಟು ದಿನಾಚರಣೆ ಹಾಗೂ ಸನ್ಮಾನ ಸಮಾರಂಭ ಉದ್ಘಾಟಿಸಿ ಅವರು ಮಾತನಾಡಿದರು. ಅದರಲ್ಲಿ ವಿಶ್ವ ಬುಡಕಟ್ಟು ಜನಾಂಗದ ಸನ್ಮಾನ ಸಮಾರಂಭ ದಿನಾಚರಣೆ ಆಚರಣೆ ಮಾಡೋದು ಎರಡನೇ ದಿನದಲ್ಲಿ ಸಾಧ್ಯ ಆದೇನೋ ಅಂತ ಅನುಮಾನಿಸಿ ಹೆಂಗ್ ಮಾಡ್ತೀರಿ ಅಂತ ಕೇಳಿದೆ ನಾನು. ಏನಿಲ್ಲ, ಸುಮ್ಮನೆ ನಾಲ್ಕು ಜನ ಕೂತು ಒಂದು ನಾಲ್ಕು ಜನರಿಗೆ ಸನ್ಮಾನ ಮಾಡಿ ಮಾತಾಡೋಗೋದು ನೀವು ಮಾತ್ರ ಬಹಳ ಉತ್ತಮ ಆಗ್ತದ ಅಂತ. ನಾನು ಕಾಲೇಜಿನ ಬಿಡುವಿನಲ್ಲಿ ಬರ್ತೀನಿ, ಶುಕ್ರವಾರ ಆದ್ರೂ ಬರ್ತಿದ್ದೆ, ಶನಿವಾರ ಆದ್ರೂ ನಮ್ಮ ಕಾಲೇಜಲ್ಲಿ ಕೂಡ ಡಿಬೇಟ್ ಇದೆ ಅಂತ ಅದಕ್ಕೆ ಸರ್ ಆಯ್ಕೆ ಮೇಲೆ ತಪ್ಪಿಸಬೇಕು ಅಂತ ಹೇಳಿದೆ. ಆದ್ರೆ ಇವತ್ತು ನೋಡಿದ್ರೆ ಇಷ್ಟು ಎರಡೇ ಎರಡು ದಿನದಲ್ಲಿ ಇಂಥ ಅಚ್ಚುಕಟ್ಟವಾದ ಮತ್ತು ಪ್ರತಿಭಾನ್ವಿತ ಕಲಾವಿದರನ್ನ ಹುಡುಕಿ ಕಲೆಯನ್ನ ಬೆಳೆಸುವಂತ ಕಳಕಳಿಯಿಂದ ಮಾಡಿದಂತ ಈ ಕಾರ್ಯಕ್ರಮವನ್ನ ತಪ್ಪಿಸಿಕೊಳ್ಳೋದಕ್ಕೆ ಆಗದೇ ಇರೋದ್ರಿಂದ ಇವತ್ತಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತ ಇವತ್ತು ಅಧ್ಯಕ್ಷರಿಗೂ ಮತ್ತು ಸನ್ಮಾನಿತರಾದ ತಮ್ಮ ಎಲ್ಲರಿಗೂ ಮೊದಲು ನಾನು ಅಭಿನಂದನೆಗಳನ್ನು. ಪರಿಷತ್ನ ಜಿಲ್ಲಾಧ್ಯಕ್ಷ ಎಂಬಿ ನಿಂಗಪ್ಪ ಅಧ್ಯಕ್ಷತೆ ವಹಿಸಿದ್ದರು. ದಲಿತ ಪ್ಯಾಂಥರ್ ರಾಜ್ಯಾಧ್ಯಕ್ಷ ಮಲ್ಲಪ್ಪ ಹೊಸ್ಮನಿ, ಬುಡ್ಗ ಜಂಗಮ ಸಮುದಾಯದ ಜಿಲ್ಲಾಧ್ಯಕ್ಷ ಮಾರುತಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದರು. ಜಾನಪದ ಅಕಾಡೆಮಿ ನೂತನ ಸದಸ್ಯ ಪ್ರಕಾಶ್ ಅಂಗಡಿ ಕನ್ನಳಿ ಮತ್ತು ನಾಟಕ ಅಕಾಡೆಮಿ ನೂತನ ಸದಸ್ಯ ಸಂದೀಪ್ ಬಿ ಅವರನ್ನು ಇದೇ ಸಂದರ್ಭದಲ್ಲಿ ವಿಶೇಷವಾಗಿ ಸನ್ಮಾನಿಸಲಾಯಿತು. ಚನ್ನವೀರ ಕಾರ್ಯಕ್ರಮ ನಿರೂಪಿಸಿದರು. ಮಲ್ಲಿಕಾರ್ಜುನ್ ದೊಡ್ಡಿ ಸ್ವಾಗತಿಸಿದರು. ವಿಆರ್ ಚಾಂಬಾಳ್, ಎಸ್ಎಂ ಪಟ್ಟಣಕರ್, ರಾಜಶೇಖರ್ ಮಾಂಗ್, ಸಿದ್ದರಾಮಪ್ಪ ರಂಜುಳಕರ್ ಸೇರಿದಂತೆ ಮತ್ತಿತರರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ.